ಇವತ್ತು ನಾನು ಕಾಂಗ್ರೆಸ್ ಅಲ್ಲಿ ಟ್ರೈ ಮಾಡಿದೆ ನಾನು ಅವರ ಗುರುಗಳನ್ನು ಭೇಟಿ ಮಾಡಿದೆ ಕಾಡಸಿದ್ದೇಶ್ವರ ಮಠದ ಅಜ್ಜಯ್ ಅವರನ್ನ ಅವರು ನನಗೆ ತುಂಬಾ ನನ್ನ ಆದರ್ಶ ಅವರು ಯಾಕಂದ್ರೆ ಅವರ ಫಸ್ಟ್ ಟೈಮ್ ನಾನು ಭೇಟಿ ಆದಾಗ ನನಗೆ ಒಂದು ವಿಶೇಷವಾದ ಅನುಭವ ಯಾಕೆಂದ್ರೆ ನನ್ನ ಜೀವನದ ದಿಕ್ಕಿಗೆ ನಂಗೆ ಸ್ಪಷ್ಟತೆ ಸಿಕ್ತು ಅವ್ರು ಹೇಳಿದ್ ಒಂದ್ ಒಂದ್ ಮಾತು ಅವ್ರು ನಡ್ಕೊಂಡಿದ ರೀತಿ ನಂಗೆ ತುಂಬಾನೇ ಒಂಥರ ಬೇರೆ ತರ ಎಫೆಕ್ಟ್ ಆಯ್ತು ನನ್ನ ಮೇಲೆ ಅವ್ರು ನನ್ಗೆ ಒಂದೇ ಮಾತು ಹೇಳಿದರು ನೋಡಮ್ಮ ಎಲ್ಲ ನನ್ನೆಲ್ಲ ನೋಡಿದ್ರು ನನ್ನ ಬಗ್ಗೆ ಎಲ್ಲ ನನ್ನ ಬಗ್ಗೆ ತುಂಬಾ ಗಮನಿಸಿದ್ರು ಅವರು ಸಮಯ ತಗೊಂಡ್ರು ಆಲ್ಮೋಸ್ಟ್ ಒಂದುವರೆ ತಿಂಗಳು ತಗೊಂಡ್ರು ಜೊತೆ ಮಾತಾಡಿ ಭೇಟಿಯಾಗಿ ಎಲ್ಲ ಆಮೇಲೆ ನಂತರ ಹೇಳಿದ್ರು ನೀನ್ ಯಾರ ಕಡೆ ಇರ್ತೀಯ ಅಲ್ಲೇ ಗೆಲುವು ಅದ್ನ ಬರ್ಸ್ಕೊ ಬಂದಿದ್ಯಾ ಅಂತ ಹೇಳಿದ್ರು ಅಂತ ದೊಡ್ಡ ಮಾತು ಹೇಳಿದ್ರು ಅದನ್ನ ನಾನು ಓಕೆ ನಿಮಗೆ ಗುರುಗಳು ಹೇಳಬೇಕು ಯಾಕಂದ್ರೆ ಗುರುಗಳು ಒಂದ್ ಮಾತು ಹೇಳಿದ್ರೆ ಅದು ದೇವರ ಮಾತೆ ಅಂತ ನನ್ನ ನಂಬಿಕೆ ಆಯ್ತಾ ಆದ್ರೂ ಅವ್ರ ಮಾತನ್ನ ಯಾರು ಅಷ್ಟು ಸೀರಿಯಸ್ ತಗೊಂಡಿಲ್ಲ ಅಂತ ಅಂದ್ರೆ ಮತ್ತೆ ನನ್ನ ಮಾತು ನಿಮ್ ಮಾತು ನಮ್ ರಿಕ್ವೆಸ್ಟ್ ಎಲ್ಲ ಬಹುಶಃ ಏನು ಮ್ಯಾಟರ್ ಆಗಲ್ಲ ಅಲ್ಲ ಈಗ ಸಿ ಪಿ ಯೋಗೇಶ್ವರ್ ಅವ್ರಿಗೂ ನಿಶಾ ಯೋಗೇಶ್ವರ್ ಅವ್ರಿಗೂ ಏನೊಂದು ಡಿಫ್ರೆನ್ಸ್ ಮಧ್ಯದಲ್ಲಿ ಯಾಕೆ ಇದಾಗ್ತಾ ಇದೆ ಏನು ಯೋಗೇಶ್ವರ್ ಅವ್ರ ಜೊತೆ ಮಾತೇ ಇಲ್ವಾ ಕಮ್ಯುನಿಕೇಶನ್ ಇಲ್ವಾ ಏನದು ಅರ್ಥ ಆಗ್ತಾ ಇಲ್ಲ ನಮಗೆ ನೋಡಿ ನಾನು ಇಷ್ಟೊಂದು ದಿವಸ ಮಾತಾಡಿದ್ದೀನಿ ಇದ್ರ ಬಗ್ಗೆ ಹಲವಾರು ಸರಿ ನನಗೆ ಪ್ರಶ್ನೆಗಳು ಬಂದಿದೆ ನಿಮ್ಮ ಕಡೆ ಎಲ್ಲ ಇಂದ ನಾನು ನನ್ನ ಒಂದು ಯಾಕೆಂದರೆ ಮಗಳು ಅಂತ ಆದಾಗ ಒಂದು ಮಿತಿಯಲ್ಲಿ ಮಾತಾಡಬೇಕು ಹಾಗೆ ನಾನು ಮಿತಿಯಲ್ಲಿ ಮಾತಾಡಿದ್ದೀನಿ ಆದರೆ ನನಗೇನು ಒಂದು ಆಶ್ಚರ್ಯದ ವಿಷಯ ಅಂತ ಅಂದರೆ ಇಷ್ಟೊಂದು ಮಾತುಕತೆ ಆದಮೇಲೂ ಯಾಕೆ ಅವ್ರಿಗೆ ಯಾರು ಪ್ರಶ್ನೆ ಮಾಡಿಲ್ಲ ಯಾಕೆಂದರೆ ಎಲ್ಲಾರ್ಗೂ ಜಾಗ ಇರಬೇಕು ಪ್ರಶ್ನೆ ಮಾಡೋಕ್ಕೂ ಉತ್ತರ ಕೊಡಕ್ಕು ಆದ್ರೆ ಬರೀ ನನ್ನ ಮೇಲೆ ಪ್ರಶ್ನೆಗಳು ಬರುತ್ತೆ ಮಾಧ್ಯಮದವ್ರು ನನ್ನೇ ಕೇಳ್ತಾರೆ ನಾನೇ ಉತ್ತರ ಕೊಡ್ತೀನಿ ಅವ್ರನ್ನೇನಿಗೆ ಪ್ರಶ್ನೆ ಮಾಡಿಲ್ಲ ಇಷ್ಟೊಂದೆಲ್ಲ ಮೇಲೂ ಎಷ್ಟೊಂದು ವಿಷಯಗಳು ಹರಿತಾ ಇದೆ ನಾನು ಸ್ಪಷ್ಟವಾಗಿ ಮುಂದೆ ಬಂದು ಮಾತಾಡಿದ್ದೀನಿ ಆದ್ರೆ ಅವ್ರು ಯಾರು ಪ್ರಶ್ನೆ ಮಾಡಿಲ್ಲ ಯಾಕೆ ಮಗಳು ಹೀಗೆ ಮಾಡಿದ್ಲು ಇಲ್ಲ ಯಾಕೆ ನೀವು ಅಹ್ ಅವ್ಳಿಗೇನು ಹೇಳ್ತಾ ಇಲ್ಲ ಯಾಕಂದ್ರೆ ತಪ್ಪ ಸರಿನಾ ನಿಜನಾ ಸುಳ್ಳ ಅದೆಲ್ಲ ಅವ್ರನ್ನ ಕೇಳ್ಬೇಕಲ್ವಾ ಅವ್ರು ಮಾತಾಡಿದಾಗ್ಲೆ ಅದು ಗೊತ್ತಾಗದು ನಮ್ಗೆ ಅಲ್ಲ ಯಾವಾಗ ಭೇಟಿ ಮಾಡಿದ್ರಿ ನೀವು ನಿಮ್ಮ ತಂದೆ ಅವ್ರನ್ನ ಕಡೆದಾಗಿ ಯಾವಾಗ ಭೇಟಿ ಮಾಡಿದ್ರಿ ನೀವು ನಾನು ಕಡೆದಾಗಿ ಅಂತಾನೆ ಬಳಕೆ ಮಾಡ್ಬೇಕಾಗತ್ತಿದ್ದೀನಿ ಯಾಕಂದ್ರೆ ನೀವಾಗ ಹೇಳ್ತಾ ಇದೀರ ಮಾಧ್ಯಮದವ್ರು ಅವ್ರನ್ನ ಕೇಳಿ ಅಂತ ಅವ್ರು ಕೇಳಿದಾಗ ನಿಶಾ ಯೋಗೇಶ್ವರ್ ಅವ್ರ ಬಗ್ಗೆ ಏನು ಹೇಳಲ್ಲ ನಿಶಾ ಯೋಗೇಶ್ವರ್ ಅವರು ಅವ್ರ ಫಾದರ್ ಜೊತೆ ಯಾವ ತರ ಕಮ್ಯುನಿಕೇಶನ್ ಇಟ್ಕೊಂಡಿದ್ದಾರೆ ಅಂತ ನಮಗೂ ಕೂಡ ಇನ್ನೂ ಸ್ಪಷ್ಟ ಇಲ್ಲ ಹಂಗ ಕೇಳ್ತಾ ಇದೀನಿ ಒಂದ್ಸತಿ ನಾನು ಸೋಶಿಯಲ್ ಮೀಡಿಯಾ ಮೇಲೆ ಅದು ವಿಡಿಯೋ ಹಾಕಿದ್ಮೇಲೆ ಅದಾದ್ಮೇಲೂ ಸ್ಪಷ್ಟತೆ ಸಿಕ್ಕಿಲ್ಲ ಅಂತ ಅದು ಬಹುಶಃ ಎಲ್ಲೋ ಒಂದ್ ಕಡೆ ಅದಕ್ಕಿಂತ ಏನು ಸ್ಪಷ್ಟವಾಗಿ ಹೇಳ್ಕೊಳ್ಳಿ ಅಲ್ವಾ ಅಷ್ಟು ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ ನನ್ನ ಸಮಸ್ಯೆಗಳು ಏನು ನನ್ಗೆ ಯಾಕೆ ಒಂದು ಜಾಗ ಸ್ಥಾನ ಸಿಕ್ಕಿಲ್ಲ ಅಂತ ಅದಕ್ಕಿಂತ ಹೆಚ್ಚಾಗಿ ನಾನು ಇನ್ನೇನು ಹೇಳಕ್ ಇಷ್ಟಪಡಲ್ಲ ಫಸ್ಟ್ ನಿರ್ಭೀತಿಯಿಂದ